ಹಿಂಗೆ ಅಂದ್ರೆ ಬಿಡಿ ಅಂದ್ರೆ ನೆಕ್ಸ್ಟ್ ಮೈಸೂರು ಬರುತ್ತಲ್ಲ, ಸೊ ಅದಕ್ಕೆ ಮೈಸೂರು ತಕ್ಕ ಇಟ್ಟಿದ್ದೀವಿ. ನಮಸ್ಕಾರ ಬ್ರೋ. ನಮಸ್ಕಾರ. ಇದು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಬ್ರೋ ಸುಮಾರು 1 ಇಯರ್ ಆಗಿದೆ. 1 ಇಯರ್ ಆಗಿದೆ. ಏನ್ ಐಟಮ್ ಇದೆ ನಿಮ್ಮ ಹತ್ರ? ನಮ್ಮಲ್ಲಿ ಪಲಾವ್, ಪುಳಿಯೋಗರೆ, ಲೆಮನ್ ರೈಸ್, ಇಡ್ಲಿ, ವಡಾ, ದೋಸೆ, ವೀಕೆಂಡ್ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಓಕೆ, ಇಲ್ಲಿ ಏನ್ ಸ್ಪೆಷಲ್? ನಮ್ಮಲ್ಲಿ ಬಂದು ಮೇಲ್ಕೋಟೆ ಪುಳಿಯೋಗರೆ ಮತ್ತೆ ಸಗರ ಪಂಪಲ್ ಅಂತ ಎರಡು ಫೇಮಸ್ ಇದೆ. ಏನೇನ್ ಪ್ರೈಸ್ ಇದೆ? ಪ್ರೈಸ್ ಏನಿದೆ? ಪುಳಿಯೋಗರೆ ಎಲ್ಲ 50, ಪಲಾವ್, ಲೆಮನ್ ರೈಸ್ ಎಲ್ಲ 40, ದೋಸೆ ಎಲ್ಲ 40, ವೀಕೆಂಡ್ ಸ್ಪೆಷಲ್ ಮಶ್ರೂಮ್ ಬಿರಿಯಾನಿ 70. ಪಾರ್ಸಲ್ ಏನಾದ್ರೂ ಚಾರ್ಜ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀರಾ? ಪಾರ್ಸಲ್ ಏನಿಲ್ಲ ಬ್ರೋ, ಒಂದು 200 ಇಲ್ಲ 100 ಮೇಲೆ ಹೋದ್ರೆ 10 rupees ಏನು ಬರ್ತದೆ. ಓಕೆ, ಏನಾ ತಿರ್ಗಾ ಕ್ಯಾಟ್ರಿಂಗ್ ಏನಾ ಕೊಡ್ತೀರಾ? ಹಾಂ, ಕ್ಯಾಟ್ರಿಂಗ್ ಎಲ್ಲ ಇರುತ್ತೆ ನಮ್ಮಲ್ಲಿ. ಓಕೆ, ಥ್ಯಾಂಕ್ ಯು ಬ್ರೋ. ಕಾಸ್ ಕೊಡು. ಕಾಸಿಲ್ಲ ಐತೆ, ನೀನೇ ಪೇ ಮಾಡ್ಬೇಕು. ಹೊರಗಡೆ ಏನಂತ ಹೇಳಿದ್ರೆ, ಇವತ್ತು ಕುಟ್ಟೆನಡಿ ಬಂದಿರೋದು ನಮ್ಮ ಏರಿಯಾದಲ್ಲಿ ಒಂದು ಮಸ್ತಿ ಲೋಕಲ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಇಲ್ಲಿ ಏನಂತ ಹೇಳಿದ್ರೆ, ಯಾವಾಗಲೂ ಹೆವಿ ಕ್ರೌಡೆಡ್ ಆಗಿರ್ತಾರೆ. ಮೈಸೂರು ತಟ್ಟೆ ಇಡ್ಲಿ ಅಂತ ಮತ್ತೆ ಮೇಲ್ಕೋಟೆ ಪುಳಿಯೋಗರೆ ಪೊಂಗಲ್ ಮಾಡ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಇವ್ರ ಕಿಚನ್ ಇಲ್ಲ, ಇಲ್ಲಿ ಇಲ್ಲಿ ರೆಡಿ ಮಾಡಿ ತಗೊಂಬಂದು ಮಾಡ್ತಾರೆ. ಆದರೆ ಹೆವಿ ಕ್ರೌಡೆಡ್ ಆಗಿರ್ತಾರೆ ಯಾವಾಗಲೂ. ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಸಂಡೇಸ್ ಬಂದರೆ ಮಶ್ರೂಮ್ ಬಿರಿಯಾನಿ ಸ್ಪೆಷಲು. ಮಶ್ರೂಮ್ ಬಿರಿಯಾನಿ ಟ್ರೈ ಮಾಡೋಣ. ಮಶ್ರೂಮ್ ಬಿರಿಯಾನಿ ತುಂಬ ಪೀಸ್ಗಳೆಲ್ಲ ಪೀಸಸ್ ಅಂತ ಹೇಳಿದ್ರೆ ಮಶ್ರೂಮ್ ಜಾಸ್ತಿ ಹಾಕಿದ್ದಾರೆ. ಮೊಸರು ಬಜ್ಜಿ ಮಿಕ್ಸ್ ಮಾಡಿಕೊಂಡು ಸಂಡೇ ಸ್ಪೆಷಲು. ಇವ್ರು ಏನಂತ ಹೇಳಿದ್ರೆ, ಕಿಚನ್ ಇಲ್ಲ ಇಲ್ಲಿ, ನೀವು ಬರೀ ಇಡ್ಲಿ ವಡೆ ಇದು ಮಾಡ್ತಾರೆ, ಇದನ್ನೆಲ್ಲ ಮಾಡಿ ತೊಗೊಂಬರ್ತಾರೆ. ಅದು ಆ್ಯಕ್ಚುಲಿ ಕಿಚನ್ ಜೈನಗರ ಹತ್ರ, ಆದರೆ ತುಂಬ ಚೆನ್ನಾಗಿದೆ ಮಾತ್ರ. ಅಂದರೆ ಈಗ ಏನಂತ ಹೇಳಿದ್ರೆ, ಬ್ಯಾಂಗ್ಳೂರಿಂದ ಹೆಂಗೆ ಅಂದರೆ, ಸಂಡೇ ಆದರೆ ಮನೇಲೇನು ಅಡುಗೆ ಮಾಡಲ್ಲ, ಟಿಫನ್ನು ಮಾರ್ನಿಂಗ್ ಏನು ಟಿಫನ್ ಮಾಡಲ್ಲ, ಇಲ್ಲಾಂದ್ರೆ ಹೋಟ್ಲು ಹುಡುಕ್ತಾರೆ ಚೆನ್ನಾಗಿರೋದು ಟಿಫನ್ಗೆ ಅಂತ. ನಾನೇ ಆ ಥರ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ನಾನು ಮೈಸೂರು ತಟ್ಟೆ ಇಡ್ಲಿ ಅಂತ, ಮೈಸೂರು ತಟ್ಟೆ ಇಡ್ಲಿ ಬಂದು ಇಡ್ಲಿ ತೊಗೊಂಡಿಲ್ಲ ಅಂದರೆ, ಹಿಂಗೆ ಇಡ್ಲಿ ತೊಗೊಂಡಿದ್ದೀವಿ, ಸಿಂಗಲ್ ಇಡ್ಲಿ ಒಂದು ವಡೆ ತೊಗೊಂಡಿದ್ವಿ. ಫುಲ್ ಚಟ್ನಿಲಿ ಮತ್ತು ಸಾಂಬಾರಲ್ಲಿ ಚಟ್ನಿ, ಎರಡು ಚಟ್ನಿ ಮುಳುಗಿಸ್ಬಿಟ್ಟಿದ್ದಾರೆ ಇಡ್ಲಿನ. ಇದು ವಡೆ ಬಂದ್ಬಿಟ್ಟು 10 rupees, ವಡೆ ಮಾತ್ರ ಟೇಸ್ಟಿಯಾಗಿದೆ. ಮತ್ತು ವಡೆನೇ ಫಾಸ್ಟ್ ಮೂವಿಂಗ್ ಹೇಳ್ಬೇಕಂತ ಹೇಳಿದ್ರೆ 10 rupees ಕೊಡ್ತಾ ಇದ್ದಾರೆ ಅದಕ್ಕೆ. ಟೊಮೊಟೊ ಚಟ್ನಿ ಮತ್ತು ಕಾಯಿ ಚಟ್ನಿ ಎಲ್ಲ ಒಳ್ಳೆ ಫ್ಲೇವರ್ ಬರ್ತದೆ ಅಂತ. ತುಂಬ ಸ್ಲೋ ಆಗಿದೆ, ಫುಲ್ ಎಲ್ಲ ನಿಂತಿದೆ. ಬಾಯಿ ತಕ್ಷಣ ಕರ್ಕೋಗ್ತದೆ, ಎಷ್ಟು ಚೆನ್ನಾಗಿದೆ. ಮತ್ತೆ ಫರ್ಮೆಂಟೇಷನ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಏನೊಂದು ಇಡ್ಲಿ ಇಡ್ಲಿ ಹಚ್ಚಿಟ್ಟು ಆಗೋದಕ್ಕೆ ಎಷ್ಟು ಅವರ್ ಬಿಡಬೇಕು, ಅಷ್ಟು ಅವರ್ ಕರೆಕ್ಟಾಗಿ ಬಿಟ್ಟು ಮಾಡಿದ್ದಾರೆ. ಹುಳಿ ಅಂಶ ಇಲ್ಲ. ಬೇರೆನೇ ಉಂಟಾಗುತ್ತೆ ನೀಟ್ ಆಯ್ತು. ಆ ಟೊಮೊಟೊ ಚಟ್ನಿ ಡಾಮಿನೇಟ್ ಮಾಡಿದ್ದಪ್ಪ. ಬಂದ್ರೆ ಡೆಫಿನೆಟ್ಲಿ ಟ್ರೈ ಅಂತ ಅಂದ್ರೆ ಇಲ್ಲಿ ಕೂಡ ಸಂಡೇಸ್ ಬಂದ್ರೆ ಮಶ್ರೂಮ್ ಪಲಾವು, ಅದು ಬಿಟ್ಟರೆ ಸ್ವೀಟ್ ಪೊಂಗಲ್ ನನಗೆ ಇಷ್ಟ ಆಗಿದೆ. ಪುಳಿಯೋಗರೇನು ಪುಳಿಯೋಗರೇನು ಆವ್ರೇಜ್ ಆಗಿದೆ, ಟ್ರೈ ಮಾಡ್ಬೋದು. ಆದರೆ ಇಡ್ಲಿ ವಡೆ ಮಾತ್ರ ಮಸ್ತ್ ಫ್ರೈ. ಸಂಡೇಸ್ ಬಂದರೆ ಮಶ್ರೂಮ್ ಪಲಾವ್ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ, ಬಂದು ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂತವರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ. ಥ್ಯಾಂಕ್ ಯು.
ಹೇಳು. ನೆಕ್ಸ್ಟ್ ಮೇಲ್ಕೋಟೆ ಪುಳಿಯೋಗರೆ ಪಾಯಿಂಟ್ ಅಂದನೇ ನೇಮು ಆಕ್ಚುಲಿ ಫೇಮಸ್ಸು. ಇಲ್ಲೇನಂತಂದ್ರೆ ಪುಳಿಯೋಗರೆ ಮತ್ತೆ ಕಾರಾಪಂಗ ಸ್ವೀಟ್ ಮಾಡ್ಕೊಡ್ತೀನಿ. ಇಲ್ಲೇನಂತಂದ್ರೆ ದೇವಸ್ಥಾನ ಸ್ಟೈಲ್ ಥರ ಮಾಡ್ಕೊಡ್ತಾರೆ ಪುಳಿಯೋಗರೆನ. ಪುಳಿಯೋಗರೆಗೆ ಗೊಜ್ಜು ಎಲ್ಲ ನೋಡಿ ಇನ್ನೋಸ್ ಮಾಡೋದು, ಎಳ್ಳು ಗಿಳ್ಳು ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಎಳ್ಳು ಗಿಳ್ಳೆಲ್ಲ ಚೆನ್ನಾಗಿ ಒಳ್ಳೆ ದೇವಸ್ಥಾನ ಥರ ಇದೆ. ಪುಳಿಯೋಗರೆ ಗೊಜ್ಜು ಜಾಸ್ತಿ ಹಾಕಿದ್ರೆ ಫ್ಲೇವರ್ ಸಿಗ್ತದೆ ಅಂತ. ಸ್ವಲ್ಪ ಉಪ್ಪು ಜಾಸ್ತಿ ಇದೆ, ಉಪ್ಪಿದೆಲ್ಲ ಚೆನ್ನಾಗಿದೆ. ಒಂಥರ ದೇವಸ್ಥಾನ ಟೇಸ್ಟ್ ಥರನೇ ಬರುತ್ತೆ, ಸಿಮಿಲರ್ ಥರ. ಬಟ್ ಎಳ್ಳೆಲ್ಲ ತುಂಬ ಜಾಸ್ತಿ ಆಗಿದ್ದಾರೆ. ಎಳ್ಳು ಸಾಸಿವೆ ಹುಳಿ ಫ್ಲೇವರ್ ಬರುತ್ತೆ, ಹುಣ್ಸೆಹಣ್ಣು ಫ್ಲೇವರ್ ಬರುತ್ತೆ ಚೆನ್ನಾಗಿದೆ. ಪುಳಿಯೋಗರೆ ಬಾಯಿ ಹಿಡಿದ ತಕ್ಷಣ ಯಾವ ಫ್ಲೇವರ್ ಬರುತ್ತೆ ಒಳ್ಳೆ ಹುಳಿ ಫ್ಲೇವರ್ ಬಂದು ಬರೋದಲ್ಲ. ಆದ ಪಾಯಸ ಬಸಂಗೂರಲ್ಲಿ ಪುಳಿಯೋಗರೆ ಪಾಯಿಂಟ್ ಅಂತ ಒಂದು ಇದಿದೆ, ಊಟ ಇದೆ ಸೇಮ್ ಅದೇ ಥರ ಸಿಮಿಲರ್ ಟೇಸ್ಟ್ ಫೇಮಸ್ ಅದು. ಹೇಳ್ಬಿಡ ಎಷ್ಟು ಸ್ವೀಟ್ ಫೋನ್ಗಳು ಇದಕ್ಕೆ ಹಾಕ್ಸ್ಕೊಂಡಿದ್ದೆ. ಸ್ವೀಟ್ ಪೊಂಗಲ್ಗೆ ಕಾಯಿ ತುರಿ ಎಲ್ಲ ಹಾಕಿ ಕರೆಕ್ಟ್ ಬ್ಯಾಲೆನ್ಸ್ಡ್ ಆಗಿದೆ. ಸ್ವೀಟ್ ಮಾತ್ರ ಬೆಲ್ಲ ಹಾಕಿರೋದಲ್ಲ, ಬೆಳೆಗಳ ಲೈಟಾಗಿ ಉಪ್ಪು ಹಾಕಿದ್ದಾರೆ. ಉಪ್ಪು ಫ್ಲೇವರು ತುಂಬ ಫ್ಲೇವರ್ ನೀಟಾಗಿ ಕೊಡ್ತಾರೆ. ಒಂದು ಬೈ ಇಟ್ಕೊಳ್ಳೋಣ ಅಲ್ಲಿ ಮೂಗದ ಸ್ಮೆಲ್ ಇದನ್ನ ಫ್ಲೇವರ್ ಕೊಡ್ತೇವೆ. ಉಪ್ಪು ಅದು ಚೆನ್ನಾಗಿದೆ. ನೀವು ಅಷ್ಟೇನಾ? ಈ ಕಡೆ ಆರ್ಬಿ ರೆಡ್ ಸೈಡ್ ಇದ್ರೆ ಲೋಕಲ್ ರೆಡ್ ಸೈಡ್ ಚೆನ್ನಾಗಿದೆ. ಒಳ್ಳೆ ಒಳ್ಳೆ ಟಿಫನ್ ಸೆಂಟರು. ಸಂಡೇಸ್ ಬಂತು ಅಂತಂದ್ರೆ ಮಶ್ರೂಮ್ ಬಿರಿಯಾನಿ ಸಿಗುತ್ತೆ, ಬ್ರೆಡ್ ಪಲಾವ್ ಸಿಗುತ್ತೆ, ದೋಸೆಸ್ ಮಾಡ್ತಾರೆ, ವೀಕ್ ಡೇಸಲ್ಲಿ ಮಾಡ್ತಾರೆ. ವೀಕೆಂಡಲ್ಲಿ ಮಾಡಲ್ಲ, ಜನ ಜಾಸ್ತಿ ಆಗ್ತಾರೆ. ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ. ಎಲ್ಲ ಬಜೆಟ್ ಫ್ರೆಂಡ್ಲಿ ಬಜೆಟ್ ಇದೆ. 10 ರುಪೀಸ್ ವಡೆ, 30 ರುಪೀಸ್ 40 ರುಪೀಸ್ ಅರೌಂಡ್ 50 ರುಪೀಸ್ ಒಳಗಡೆ ಬಂದ್ಬಿಡುತ್ತೆ. ಅದೇ ಮಶ್ರೂಮ್ ಪಲಾವ್ ಮಾತ್ರ ಅರೌಂಡ್ 70 ರುಪೀಸು. ಟ್ರೈ ಮಾಡ್ಬೋದು. ಮತ್ತೆ ನೀವು ಯೂಸ್ ಆಫ್ ಪ್ಲೇಟ್ ಯೂಸನ್ ಥ್ರೋ ಪ್ಲೇಟ್ ಕೊಡೋದು, ಯಾವುದೇ ರೀತಿ ಪ್ಲಾಸ್ಟಿಕ್ ಸ್ಟೀಲ್ ಕೊಡೋಲ್ಲ. ಮತ್ತು ನೀಟ್ನೆಸ್ಸು ಹಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೆ. ಕಿಚನಲ್ಲಿ ಮಾಡ್ಕೊಂಡು ಬರೋದ್ರಿಂದ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದೆ. ಅದಕ್ಕೆ ಜನ ಪ್ರೌಡ್ ಆಗಿದ್ದಾರೆ. ಅರೌಂಡ್ 1 ಇಯರ್ ಆಯ್ತು ಅಷ್ಟೇ ಸ್ಟಾರ್ಟ್ ಆಗಿ. ಆದರೆ ಇಷ್ಟೊಂದು ಲೋಕಲ್ ಎಡ್ಸ್ ಬಂದು ಬಂದು ತಿನ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅವ್ರು ಟೇಸ್ಟ್ ನೋಡ್ಬೋದು ಅಂದರೆ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಟೇಸ್ಟ್ ಚೆನ್ನಾಗಿ ನೀವು ಈ ಕಡೆ ಬಂದರೆ ಈ ಕಡೆ ಇದ್ದರೆ ಟ್ರೈ ಮಾಡಿ ನೋಡಿ. ನಮ್ಮ ಬೇಜನ ಇಷ್ಟ ಆಯ್ತು ಅಂದರೆ ಇಂಪಾರ್ಟೆಂಟ್.